द्वितीय पियुसी समाजशास्त्र विषय अध्ययन के संबंध दलित चळवळि सामान्यवागि दलित अंद तक्षण शैक्षणिकवागि सामाजिकवागि राजकीयवागि आर्थिकवागि हिंदुळिद समूहगळेल्लवन्नू कूड नावु दलित आदरे इल्लि दलित चळवळि अंत बंदाग ಇದು ಒಂದು ಸಾಮಾಜಿಕ ಚಳವಳಿ ಇಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಆರ್ಥಿಕತೆ ಶೈಕ್ಷಣಿಕತೆ ರಾಜಕೀಯ ದೌರ್ಜನ್ಯ ಮತ್ತು ದಬ್ಬಾಳಿಕೆಯ ವಿರುದ್ಧ ದಲಿತರ ಸಂಘಟಿತ ಹೋರಾಟವನ್ನೇ ನಾವೇನಂತ ಕರಿತೀವಿ ಅಂದ್ರೆ ದಲಿತ ಚಳವಳಿ ಮತ್ತು ವಿಶೇಷವಾಗಿ ಇಲ್ಲಿ ಒಂದು ಶೋಷಣೆ ಅದನ್ನ ಒಡೆದೋಡಿಸಿ ದಬ್ಬಾಳಿಕೆಯನ್ನು ಒಡೆದೋಡಿಸಲಿಕ್ಕೆ ಮತ್ತು ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಅನ್ವೇಷಣೆಗಾಗಿ ನಡೆಯುತ್ತಿರತಕ್ಕಂತ ಒಂದು ಚಳುವಳಿಯನ್ನು ನಾವು ಇಲ್ಲಿ ದಲಿತ ಚಳುವಳಿ ಎನ್ನುವಂತದ್ದನ್ನು ನಾವು ಇಲ್ಲಿ ಕಾಣಬಹುದು ಈ ದಲಿತ ಚಳುವಳಿಯಲ್ಲಿ ಎರಡು ವಿಭಾಗಗಳನ್ನು ಮಾಡ್ತೀವಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತ ಚಳುವಳಿ ಸ್ವಾತಂತ್ರ್ಯ ನಂತರದಲ್ಲಿ ದಲಿತ ಚಳುವಳಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಂಬಂಧಿಸಿದಂತೆ ಈ ದಲಿತ ಚಳವಳಿಯ ಬಗ್ಗೆ ನಾವು ಕೇಂದ್ರೀಕರಿಸತಕ್ಕಂತದ್ದು ಇಲ್ಲಿ ಬಸವೇಶ್ವರ ಮತ್ತು ದಲಿತ ಚಳವಳಿ ಇಲ್ಲಿ 12ನೇ ಶತಮಾನ ಅಂದ ತಕ್ಷಣ ಒಂದು ಬಹುದೊಡ್ಡ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಕಾರಿ ಚಳವಳಿ ಎನ್ನುವಂತದ್ದನ್ನ ನಾವು ಕಾಣುವಂತದ್ದು ಇಲ್ಲಿ 12ನೇ ಶತಮಾನದಲ್ಲಿ ಉಂಟಾಗಬಹುದಾದಂತ ಮತ್ತು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿರತಕ್ಕಂತ ಒಂದು ಚಳುವಳಿ ದಲಿತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಒಂದು ಪ್ರೇರಣೆಯನ್ನು ನೀಡಿರತಕ್ಕಂತ ಮತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂತ ಒಂದು ಜಾತಿ ಮತ್ತು ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಯ ವಿರುದ್ಧ ಒಂದು ಹೊಸತರದ ಒಂದು ಚಳುವಳಿಯನ್ನು ಹುಟ್ಟಾಕಿರತಕ್ಕಂತವರು ಬಸವೇಶ್ವರರು ಆ ಹಿನ್ನೆಲೆಯಲ್ಲಿ ಅವರಿಗೆ ಆ ಕೆಳವರ್ಗದ ಜನರನ್ನೇ ತೊಡಗಿಸಿಕೊಂಡಂತೆ ಒಂದು ಚಳುವಳಿಯನ್ನ ಮಾಡುತ್ತಾರೆ ಇಲ್ಲಿ ವಿಶೇಷವಾಗಿ ಮೌಢ್ಯದ ವಿರುದ್ಧವಾಗಿನೇ ಚಳುವಳಿ ಮಾಡುವ ಮೂಲಕವಾಗಿನೇ ಇಲ್ಲಿ ಕಾಯಕವೇ ಕೈಲಾಸ ಎನ್ನುವಂತ ಒಂದು ಹೊಸತರದ ಒಂದು ಚಾಲನೆಯನ್ನ ನೀಡಿರತಕ್ಕಂತದ್ದು ಆ ಹಿನ್ನೆಲೆಯಲ್ಲಿ ದಲಿತರಲ್ಲಿ ಒಂದು ಹೊಸ ನೈತಿಕ ಸ್ಥೈರ್ಯವನ್ನ ಮೂಡಿಸುವ ಜೊತೆಗೆ ಇಲ್ಲಿ ಅಂಬಿಗರ ಚೌಡಯ್ಯ ಆಗಿರಬಹುದು ಅರಳಯ್ಯ ಆಗಿರಬಹುದು ಮಾದರ ಚೆನ್ನಯ್ಯ ಆಗಿರಬಹುದು ಮಡಿವಾಳ ಮಾಚಯ್ಯ ಆಗಿರಬಹುದು ಸುಂಕವೇ ಆಗಿರಬಹುದು ಇವರೆಲ್ಲ ದಲಿತ ವರ್ಗದ ಶರಣರು ಇವರಿಗೆ ಒಂದು ದೀಕ್ಷೆಯನ್ನು ಕೊಡುವ ಮೂಲಕವಾಗಿದೆ ಒಬ್ಬ ಕೆಳಜಾತಿಯವನು ಕೂಡ ಒಂದು ಸನ್ಮಾರ್ಗದಲ್ಲಿ ನಡೆದರೆ ಒಂದು ಒಂದು ಶರಣ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಮತ್ತು ವಿಶೇಷವಾಗಿ ಅನುಭವ ಮಟ್ಟದಲ್ಲಿ ಅನೇಕ ಮಹಿಳೆಯರು ಮತ್ತು ಕೆಳಸ್ತರದ ಜನರನ್ನು ಅಲ್ಲಿ ಸೇರಿಸಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡುವ ಮೂಲಕವಾಗಿಯೇ ಅಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಒಂದು ವಚನಗಳ ಮೂಲಕ ಒಂದು ವೈಚಾರಿಕ ಕ್ರಾಂತಿಗೆ ಒಂದು ಕಿಚ್ಚನ್ನು ಹಚ್ಚಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಆಗಿನಿಂದಲೇ ಅನೇಕ ಮೌಢ್ಯಗಳ ವಿರುದ್ಧ ಆ ಬಸವೇಶ್ವರರು ಹೋರಾಟವನ್ನು ಮಾಡಿದರು ಅದನ್ನೆಲ್ಲರಲ್ಲಿ ಕೂಡ ಹೋರಾಟದ ಮನೋಭಾವನೆಯನ್ನು ನಿಲ್ಲಿಸಿದರು ಕೊನೆ ತನಕ ಕೂಡ ದಲಿತರ ಪರವಾಗಿನೇ ಅವರು ಶ್ರಮಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣುವಂಥ ಮಿಲೇಶಿಲಿ ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳುವಳಿ ಮೈಸೂರು ಪ್ರಾಂತ್ಯದಲ್ಲಿ ಮಹಾರಾಜರ ಆಡಳಿತ ವ್ಯವಸ್ಥೆಯ ಸಂದರ್ಭದಲ್ಲಿ ಬ್ರಾಹ್ಮಣೇತರ ವರ್ಗಗಳಿಗೆ ಉದಾಹರಣೆ ಹಿಂದುಳಿದ ವರ್ಗಗಳು ಒಕ್ಕಲಿಗ ಲಿಂಗಾಯತ ಅಥವಾ ಕೆಲವು ದಲಿತ ಸಮೂಹಗಳಿಗೆ ಒಂದು ರಾಜಕೀಯ ಸ್ಥಾನಮಾನಗಳಾಗಲಿ ಶೈಕ್ಷಣಿಕ ಸ್ಥಾನಮಾನಗಳಲ್ಲಿ ಆರ್ಥಿಕ ಅಂತಸ್ತಾಗಲಿ ಇರಲಿಲ್ಲ ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸೇವಾ ಕ್ಷೇತ್ರಗಳಲ್ಲೂ ಕೂಡ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯವರು ತುಂಬಿಕೊಂಡಿದ್ದರು ಇದರ ಪರಿಣಾಮವಾಗಿಯೇ ಒಂದು ಪ್ರಜಾಮಿತ್ರ ಮಂಡಳಿ ಎನ್ನುವಂಥ ಒಂದು ಸಂಘಟನೆ ಜಸ್ಟಿಸ್ ಪಾರ್ಟಿ ಎನ್ನುವಂಥ ಒಂದು ಸಂಘಟನೆಯ ಮೂಲಕ ಮೈಸೂರು ಮಹಾರಾಜರಿಗೆ ಅಂದಿನ ಸಂದರ್ಭದಲ್ಲಿ ಒಂದು ಮೀಸಲಾತಿಗಾಗಿಯೇ ಅವರು ಬೇಡಿಕೆಯನ್ನು ಕೊಡ್ತಾರೆ ಆ ಮೂಲಕವಾಗಿಯೇ ನಮಗೂ ಕೂಡ ಸೇವೆಯಲ್ಲಿ ಒಂದು ಅವಕಾಶವನ್ನು ಕೊಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ ಪರಿಣಾಮ
ಇಲ್ಲಿ ಲೆಸ್ಲಿ ಮಿಲ್ಲರ್ ಒಂದು ಮಿಲ್ಲರ್ ಸಮಿತಿಯ ಮೂಲಕವಾಗಿನೇ ಒಂದು ಸಮಿತಿಯನ್ನು ರಚಿಸಿ ಆ ಏನು ಬೇಡಿಕೆಗಳಿಟ್ಟಿದ್ರು ಅದಕ್ಕೆಲ್ಲಕ್ಕೂ ಕೂಡ ಮಹಾರಾಜರು ಮೀಸಲಾತಿಯನ್ನು ಕೊಡ್ತಾರೆ. ಪರಿಣಾಮ ಹೊಸ ತರದ ಒಂದು ವ್ಯವಸ್ಥೆ ಅಲ್ಲಿ ಸೇವಾ ಕ್ಷೇತ್ರಗಳಲ್ಲಿ ಪ್ರಾಧೀನ್ಯತೆ, ಶೈಕ್ಷಣಿಕವಾಗಿರ್ತಕ್ಕಂಥ ಶಾಲೆಯ ಕಾಲೇಜುಗಳು, ಉಚಿತ ಹಾಸ್ಟೆಲ್ಗಳು, ವಿದ್ಯಾರ್ಥಿ ವೇತನಗಳು, ಆರ್ಥಿಕವಾಗಿ ಅವರಿಗೆ ಭೂಮಿಯನ್ನು ಕೊಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥದ್ದು, ಹೀಗೆ ಒಂದು ಹೊಸ ಥರದ ಒಂದು ಕ್ರಾಂತಿಯನ್ನು ಇಲ್ಲಿ ಮೂಡಿಸಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು. ವಿಶೇಷವಾಗಿ ಅವ್ರಿಗೆ ಹಿಂದುಳಿದ ಜಾತಿಗಳ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕಂಪ ಎನ್ನುವಂಥದ್ದು ಇತ್ತು ಎನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಮುಂಬೈ ಕರ್ನಾಟಕದ ದಲಿತ ಚಳುವಳಿ ಅಂತ ಕರೀತೀವಿ. ಮುಂಬೈ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೊಸ ಥರದ ಉದಾಹರಣೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈನ ಶಾಸಕಾಂಗ ಸಭೆಯ ವತಿಯಿಂದ ಒಂದು ಪರಿಷತ್ ಅಂತ ಎಮ್ ಎಲ್ ಸಿ ಆಗಿ ಆಯ್ಕೆ ಆದಮೇಲೆ ಅಲ್ಲಿ ಒಂದು ಸರ್ಕಾರದ ಮೇಲೆ ಒಂದು ಪ್ರಭಾವವನ್ನು ಬೀಳ್ತಾರೆ. ದಲಿತರ ಪ್ರಗತಿಗಾಗಿನ ಹಣವನ್ನು ಬಿಡುಗಡೆ ಮಾಡಿಸ್ತಕ್ಕಂಥದ್ದು, ವಸತಿ ಶಾಲೆಗಳನ್ನು ತೆರೀತಕ್ಕಂಥದ್ದು, ಹಾಗೆಯೇ ಉಚಿತ ಗೃಹಗಳನ್ನು ಕಟ್ಟಿಸ್ತಕ್ಕಂಥದ್ದು, ಹಾಗೆಯೇ ನಿಪ್ಪಾಣಿ, ಚಿಕ್ಕೋಡಿ, ಧಾರವಾಡ, ಬೆಳಗಾವಿ, ವಿಜಯಪುರ ಭಾಗಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿ ಅವರಲ್ಲಿ ಹೊಸ ಥರದ ಒಂದು ಜಾಗೃತಿಯನ್ನು ಮೂಡಿಸಿದರು. ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವಂಥ ತ್ರಿವಳಿ ಅಂಶಗಳ ಮೂಲಕವಾಗಿಯೇ ತ್ರಿವಳಿ ತತ್ವಗಳ ಅಡಿಯಲ್ಲಿ ಎಲ್ಲ ದಲಿತ ಸಮೂಹಗಳನ್ನು ಒಂದು ಸಂಘಟಿಸಿ ಅವರು ಒಂದು ಸ್ವಾಭಿಮಾನಿಯಾಗಿ ಬದುಕಬೇಕು, ಅವರಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಥರದ ಒಂದು ಪ್ರಗತಿ ಮತ್ತು ಪ್ರಗತಿ ಎನ್ನುವಂಥದ್ದು ಬರಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಅಂದಿನ ಸಂದರ್ಭದಲ್ಲಿ ದತ್ತಕಟ್ಟೆ, ಡಾಕ್ಟರ್ ವರಾಳೆ, ಹೀಗೆ ಅನೇಕ ಥರದ ಜನರು ಕೂಡ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಹೀಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆ ಕರ್ನಾಟಕದ ಒಂದು ಮುಂಬೈ ಕರ್ನಾಟಕದಲ್ಲಿ ಹೊಸ ಥರದ ಅಲೆಯನ್ನು ಎಬ್ಬಿಸಿ ಅಲ್ಲಿ ಎಲ್ಲ ಥರದ ಒಂದು ಒಂದು ಪ್ರಗತಿಗೆ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಸ್ವಾತಂತ್ರ್ಯ ನಂತರದ ದಲಿತ ಚಳುವಳಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಅದನ್ನು ಒಂದು ಭೀಮಸೇನ ಅಂತ ಕರೀತು. ನಾವು 1970 ಸಂದರ್ಭದಲ್ಲಿ ಶ್ಯಾಮಸುಂದರ್ ಎನ್ನುವಂಥವರು ಒಂದು ಭೀಮಸೇನೆ ಎಂಬ ಸಂಘಟನೆಯನ್ನು ಕಟ್ತಾರೆ. ಆ ಸಂಘಟನೆ ಅಡಿಯಲ್ಲಿ ಇದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಾರಂಭಿಸಿರ್ತಕ್ಕಂಥದ್ದು. ಇದರ ಉದ್ದೇಶ ಏನಂತಂದರೆ ದಲಿತರ ಮೇಲಾಗುವ ದೌರ್ಜನ್ಯವನ್ನು ಖಂಡಿಸುವಂಥದ್ದು. ಆ ಮೂಲಕವಾಗಿನೇ ಭೀಮಸೇನದಲ್ಲಿ ಒಂದು ಶಸ್ತ್ರಾಸ್ತ್ರ ತರಬೇತಿ ಅಂದರೆ ಲಾಠಿ ತರಬೇತಿಯನ್ನು ನೀಡುವಂಥ ಮತ್ತು ಅವರ ಒಂದು ಸ್ವರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಆ ಮೂಲಕವಾಗಿಯೇ ಪ್ರತಿ ತಿಂಗಳು ಎಲ್ಲ ಸಮುದಾಯದ ನಾಯಕರು ಸೇರಿ ಒಂದು ಚರ್ಚೆಯನ್ನು ಮಾಡುವಂಥದ್ದು. ಎಲ್ಲೆಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಿದೆ ಅಲ್ಲಿ ಅವ್ರನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಟೀಮ್ಗಳನ್ನು ಅವರು ಕಟ್ಟಿದ್ರು ಎನ್ನುವಂಥದ್ದು. ಜೊತೆಗೆ ಈ ಈ ಒಂದು ಸಂಘಟನೆಯಿಂದ ಆ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಕಷ್ಟು ಕೆಲವು ಸಲ ಅನೇಕ ಅಹಿತಕರ ಘಟನೆಗಳು ಅಶಾಂತಿಗೂ ಕೂಡ ಕಾರಣ ಆಯಿತು. ಪರಿಣಾಮ ಸರ್ಕಾರ ಈ ಭೀಮಸೇನ ಎಂಬ ಸಂಘಟನೆಯನ್ನು ವಿಸರ್ಜನೆ ಮಾಡಿತು. ತದನಂತರ 1975 ಸಂದರ್ಭದಲ್ಲಿ ಶ್ಯಾಮಸುಂದರ್ ಅವರು ನಿಧನ ಹೊಂದುತ್ತಾರೆ. ಸೊ ತದನಂತರ ಆ ಭೀಮಸೇನ ಎಂಬ ಒಂದು ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಎರಡನೇ ಹಂತದ ನಾಯಕರು ಹುಟ್ಟಲಿಲ್ಲ. ಪರಿಣಾಮವಾಗಿಯೇ ಆ ಭೀಮಸೇನ ಎನ್ನುವಂಥದ್ದು ನಿಧಾನವಾಗಿ ತನ್ನ ಮಹತ್ವವನ್ನು ಕಳ್ಕೊಳ್ತು. ಹೀಗಾಗಿ ಸ್ವಸಂರಕ್ಷಣೆಗಾಗಿಯೇ ತರಬೇತಿಯನ್ನು ನೀಡಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಬಹುದೊಡ್ಡ ಸಂಘಟನೆ ಅವಸಾನ ಹೊಂದಿರತಕ್ಕಂಥದ್ದು ಒಂದು ದುರಂತ. ನೆಕ್ಸ್ಟ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಕರೀತು, ಡಿ ಎಸ್ ಎಸ್ ಅಂತಕ್ಕಂಥದ್ದು. ನಿಮಗೆ ಡಿ ಎಸ್ ಎಸ್ ಅಂದ್ರೆ ಏನು ಎನ್ನುವಂಥದ್ದನ್ನು ಇಲ್ಲಿ ಒಂದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೇಳುವಂಥದ್ದು, ಅವಾಗ ನೀವು ಬರಿಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ, ಇಲ್ಲಿ ಬಿ ಬಸಲಿಂಗಪ್ಪನವರ ನೇತೃತ್ವದಲ್ಲಿ ಇವರು ಅಗ್ರಗಣ್ಯ ದಲಿತ ನಾಯಕರು. ಸೊ ಇವರು ದಲಿತ ಸಮಸ್ಯೆಗಳಿಗೆ ನೈಜವಾಗಿ ಸ್ಪಂದಿಸಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕು, ದಲಿತರ ಮೇಲಾಗ್ತಕ್ಕಂಥ ಒಂದು ದೌರ್ಜನ್ಯವನ್ನು
ಖಂಡಿಸುವಂಥದ್ದು. ಅವರು ಕೂಡ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಉನ್ನತಿ ಅಂತಸ್ತನ್ನು ಕಾಣಬೇಕು ಎನ್ನುವಂಥದ್ದು ಬಹುದೊಡ್ಡ ಕನಸನ್ನು ಕಂಡಿರತಕ್ಕಂಥದ್ದು. ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಕನ್ನಡ ಸಾಹಿತ್ಯ ಎನ್ನುವಂಥದ್ದು ಇವತ್ತು ಭೂಸ ಸಾಹಿತ್ಯವಾಗಿದೆ, ಅಂದರೆ ಸುಳ್ಳಿನ ಸಾಹಿತ್ಯ. ಇವತ್ತು ಬರೀತಕ್ಕಂಥ ಕನ್ನಡದಲ್ಲಿ ಬರ್ತಕ್ಕಂಥ ಅದೆಷ್ಟೋ ಕತೆ ಕಾದಂಬರಿಗಳು ಮತ್ತು ಕಾವ್ಯಗಳಲ್ಲಿ ದಲಿತರ ನೈಜವಾಗಿರ್ತಕ್ಕಂಥ ಕೆಲವು ನೋವುಗಳಿಲ್ಲ, ಅವರು ಭಾವನೆಗಳನ್ನು ಬರೀತೇ ಇಲ್ಲ, ಕೇವಲವಾಗಿ ಅದು ತಮ್ಮ ಬರವಣಿಗೆಯಲ್ಲಿ ಅವರೆಲ್ಲರೂ ಕೂಡ ಅಪ್ರಾಮಾಣಿಕರಾಗಿದ್ದಾರೆ. ದಲಿತರ ನೋವುಗಳನ್ನು ಬರೆಯುವಂಥ ಸಾಹಿತಿಗಳಿಲ್ಲ, ಅದನ್ನು ರಮ್ಯವಾಗಿ ಬರೀತಕ್ಕಂಥವ್ರು. ಆ ಕಾರಣಕ್ಕಾಗಿ ಇದು ಭೂಸ ಸಾಹಿತ್ಯ ಎನ್ನುವಂಥದ್ದನ್ನು ಅಲ್ಲಿ ಬಸಲಿಂಗಪ್ಪನವರು ಆ ಒಂದು ಭೂಸ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಎಚ್ಚರಿಕೆಯನ್ನು ಕೊಡ್ತಾರೆ. ಪರಿಣಾಮ ಆ ಹೇಳಿಕೆ ಮೂಲಕ ಹಂಚೋಗಿರ್ತಕ್ಕಂಥ ಎಲ್ಲ ದಲಿತರು ಕೂಡ ಅಲ್ಲಿ ಒಗ್ಗಟ್ಟಾಗ್ತಕ್ಕಂಥದ್ದು, ಆ ಮೂಲಕ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರ್ತಕ್ಕಂಥ ಮೂಲಕವಾಗಿಯೇ ಒಂದು ಜಾಗೃತಿ ಎನ್ನುವಂಥದ್ದು ಬಂತು. ತದನಂತರ ಈ ದಿಶೆಯಲ್ಲಿ ಅಂದರೆ ದಲಿತರ ಮೇಲಾಗ್ತಕ್ಕಂಥ ದೌರ್ಜನ್ಯ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಒಂದು ಕಾರಣ ಮತ್ತು ಆ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ನೋವುಗಳು ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿ ಇವನ್ನೆಲ್ಲವನ್ನು ಗಮನಿಸಿ ಅಲ್ಲಿ ದಲಿತರಲ್ಲಿ ಒಂದು ರೀತಿಯ ಸಂಘಟನಾ ಶಕ್ತಿ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಪರಿಣಾಮ ಇದಕ್ಕೇನಾದರೂ ಮಾಡಿ ಒಂದು ಪರಿಹಾರವನ್ನು ಕಂಡುಕೋಬೇಕು ಆದರೆ ಒಂದು ಬಹುದೊಡ್ಡ ಸಂಘಟನೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಸ್ಥಾಪಿಸಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ 1975 ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಸಂಘಟನೆಯ ಉದ್ದೇಶ, ಅದರ ಅಗತ್ಯ, ಹೋರಾಟದ ಸ್ವರೂಪಗಳು ಈ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆ ಇರಬೇಕು ಎನ್ನುವಂಥದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೆಸಿದ ನಂತರ ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಮತ್ತು ಹುಟ್ಟು ಹಾಕಬೇಕಾಗಿರ್ತಕ್ಕಂಥ ಎಲ್ಲ ಪ್ರಣಾಳಿಕೆ ರಚಿಸಲಿಕ್ಕೆ ಮತ್ತೊಂದು ಸಭೆಯನ್ನು ಕರೀತಾರೆ 1977 ಭದ್ರಾವತಿಯಲ್ಲಿ. ಆ ಭದ್ರಾವತಿಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ದಲಿತ ನಾಯಕರು, ದಲಿತ ಸಂಘಟನೆಯ ಪದಾಧಿಕಾರಿಗಳು, ದಲಿತರ ಮೇಲೆ ಆಸಕ್ತಿ ಇರ್ತಕ್ಕಂಥವರೆಲ್ಲರೂ ಒಂದೆಡೆ ಸೇರ್ತಾರೆ ಆ ಭದ್ರಾವತಿಯಲ್ಲಿ ಸೇರಿ ಆ ಮೂಲಕವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ನುವಂಥ ಒಂದು ಹೆಸರಿನ ಮೂಲಕ ಹೊಸ ಥರದ ಒಂದು ಸಂಘಟನೆ ಅಲ್ಲಿ ಹುಟ್ಟುಕೊಳ್ಳುತ್ತೆ. ಸೊ ಅದು ಹುಟ್ಟುಕೊಂಡ ಮೇಲೆ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಬಂದಮೇಲೆ ಈ ಸಮಾವೇಶದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರನ್ನು ರಾಜ್ಯ ಸಂಚಾಲಕರಾಗಿ ಆಯ್ಕೆ ಮಾಡ್ತಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು ರಾಜ್ಯ ಮಟ್ಟದ ಒಂದು ಸಂಚಾಲಕರಾಗಿ ಆಯ್ಕೆ ಆಗ್ತಾರೆ. ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ದಲಿತರ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸಂಘಟನೆ. ಅಲ್ಲಿ ಇಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾದರೂ ದೌರ್ಜನ್ಯ ಅಥವಾ ಶೋಷಣೆ ನಡೆದರೆ ಅವರೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಕ್ಕಂಥ ಒಂದು ವಿಶಿಷ್ಟ ಒಂದು ಪರಿಕಲ್ಪನೆ ಅದು. ಆರಂಭದಲ್ಲಿ ದಲಿತರ ಜಾಗೃತಿಗಾಗಿ ಇರತಕ್ಕಂಥ ಈ ಸಂಘಟನೆ ರಾಜಕೀಯದಿಂದ ಹಿಂದುಳಿದಿತ್ತು, ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ತನ್ನ ಪಾದಾರ್ಪಣೆಯನ್ನು ಮಾಡಿರಲಿಲ್ಲ, ಅಂದರೆ ಅಷ್ಟೊಂದು ರಾಜಕೀಯದ ಬಗ್ಗೆ ಗಮನ ಹರಿಸಿರಲಿಲ್ಲ, ಕೇವಲ ಸಂಘಟನೆ ಮತ್ತು ಅವರ ಮೇಲಾಗ್ತಕ್ಕಂಥ ಒಂದು ಅನ್ಯಾಯಗಳನ್ನು ಪ್ರತಿಭಟಿಸೋದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ. ಪರಿಣಾಮ 1983-85 ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ರಾಜಕೀಯದಿಂದ ಇವರೆಲ್ಲರೂ ಕೂಡ ದೂರ ಇದ್ದರು. ಆದರೆ ಸಂಘಟನೆ ಎನ್ನುವಂಥದ್ದು ಪ್ರಬಲ ಆಗ್ತಿದ್ದಂಗೆ DSS ನಾಯಕರ ರಾಜಕೀಯ ಪಕ್ಷ ಮತ್ತು ಕೆಲವು ನಾಯಕರು ರಾಜಕೀಯ ಪಕ್ಷದೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಂಡು ಪರಿಣಾಮವಾಗಿಯೇ ದೇವು ಮಹಾದೇವರವರು DSS ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ. ಸೊ ಬೆಂಬಲ ಕೊಟ್ಟ ಮೇಲೆ ಈ ನಡುವೆ ಚಿಂತಕ ಪ್ರೊಫೆಸರ್ ಸಿದ್ದಲಿಂಗಯ್ಯ ಅವರನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಅಲ್ಲಿ ಆಯ್ಕೆ ಆಗ್ತಾರೆ. ಸೊ ಇದನ್ನೆಲ್ಲ ವಿರೋಧಿಸಿದ್ರು ಪ್ರೊಫೆಸರ್ ಕೃಷ್ಣಪ್ಪನವರು.
ಆದರೆ ಮುಂದೊಂದು ದಿನ 1991 ಕೋಲಾರದ ಒಂದು ಮೀಸಲು ಕ್ಷೇತ್ರದ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಿ ಅವರು ಸೋಲನ್ನು ಅನುಭವಿಸುತ್ತಾರೆ. ತದನಂತರ ಇವತ್ತು ದಲಿತ ಸಂಘರ್ಷ ಸಮಿತಿ 1990 ನಂತರ ಅಲ್ಲಿ ಅನೇಕ ನಾಯಕರು ಹುಟ್ಟಿಕೊಂಡು ಅನೇಕ ಬಣಗಳು ಅನೇಕ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಅವರ ಸಿದ್ಧಾಂತ ನಾಯಕತ್ವ ಸಂಘಟನೆ ಸಾಮೂಹಿಕ ಬಲ ಎನ್ನುವಂಥದ್ದು ಇವತ್ತು ಕ್ಷೀಣಿಸಿರ್ತಕ್ಕಂಥದ್ದು. ಕೇವಲ ಒಂದು ಪ್ರಾಂತ ಮತ್ತು ಸಿದ್ಧಾಂತ ರಾಜಕೀಯ ಪಕ್ಷಗಳ ಹೆಸರಿನಲ್ಲಿ ಅನೇಕ ತರಹದ ಕೆಲವು ಸಂಘಟನೆಗಳು ಇವತ್ತು ಹುಟ್ಟಿಕೊಂಡಿದ್ದರ ಪರಿಣಾಮವಾಗಿಯೇ ದಲಿತರು ಮತ್ತಷ್ಟು ಒಂದು ದೌರ್ಜನ್ಯಕ್ಕೆ ಒಳಗಾಗತಕ್ಕಂಥದ್ದು, ಅನೇಕ ಶೋಷಣೆಗೆ ಒಳಗಾಗತಕ್ಕಂಥದ್ದು ಮತ್ತು ಅನೇಕ ತರಹದ ಒಂದು ಘಟನೆಗಳನ್ನು ಅನುಭವಿಸುವಂಥ ಒಂದು ಸ್ಥಿತಿಯನ್ನು ಇವತ್ತು ಅವರು ಕೂಡ ತಲುಪಿದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ. ಹೀಗಾಗಿ ಇಲ್ಲಿ ದಲಿತ ಚಳವಳಿ ಎನ್ನುವಂಥದ್ದು ದಲಿತರ ಒಂದು ಅಭಿವೃದ್ಧಿಗಾಗಿನೇ, ದಲಿತರ ಒಂದು ಸಾಮಾಜಿಕ ಗೌರವಕ್ಕಾಗಿನೇ, ದಲಿತರ ಸ್ವಾಭಿಮಾನಕ್ಕಾಗಿನೇ, ದಲಿತರ ಸ್ವಾವಲಂಬಿಗಾಗಿನೇ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಚಳವಳಿ. ಎಲ್ಲ ಮಹಾನ್ ನಾಯಕರು ಪೂರ್ಣ ಪ್ರಮಾಣದಲ್ಲಿ ಇಡೀ ಸಮೂಹಕ್ಕೆ ಬೇಕಾಗಬಹುದಾದಂಥ ಒಂದು ರೀತಿಯಲ್ಲಿ ಹಗಲು ರಾತ್ರಿ ಎನ್ನದೇ ಸಾಕಷ್ಟು ಸಂಘಟನೆಗಳನ್ನು ಮಾಡಿ ಜನರ ಹತ್ರ ಹೋಗಿ ನೋವು ನಲಿವು ಕಷ್ಟಗಳನ್ನು ಅನುಭವಿಸಿ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು. ಆ ಮೂಲಕವಾಗಿಯೇ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರಿ ಒಂದು ಅಭಿವೃದ್ಧಿಯ ಪಥದಂತ ಇಡೀ ಒಂದು ಸಂಘಟನೆಯನ್ನು ಒಯ್ಯಲಿಕ್ಕೆ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಒತ್ತೇನಾದ ಕರ್ನಾಟಕದಲ್ಲಿ ಕೆಲವು ವ್ಯಕ್ತಿಗಳು ಸಾಹಿತಿಗಳಾಗಿದ್ದಾರೆ ಅಂದರೆ ಅದಕ್ಕೆ DSS ಕಾರಣ. ಅನೇಕ ವ್ಯಕ್ತಿಗಳು ಉನ್ನತ ಹುದ್ದೆಗೆ ಹೋಗಿದ್ದಾರೆ ಅಂದರೆ ಅದಕ್ಕೆ DSS ಕಾರಣ. ಅನೇಕ ವ್ಯಕ್ತಿಗಳು ವಿಚಾರಧಾರೆಯಲ್ಲಿ ಮುಳುಗಿದ್ದಾರೆ ಅಂದರೆ ಅದಕ್ಕೆ DSS ಕಾರಣ. ಅಂದರೆ ಅದು ತಂದಿರ್ತಕ್ಕಂಥ ಒಂದು ಎಚ್ಚರ ಏನಿದೆ, ಅದು ಕೊಟ್ಟಿರ್ತಕ್ಕಂಥ ಒಂದು ಸಂವೇದನೆ ಏನಿದೆ, ಅದು ಒಡ್ಡಿರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಿದೆ, ಅವೆಲ್ಲವೂ ಕೂಡ ಬಹುಮುಖ್ಯವಾಗಿ ಒಂದು ಪ್ರಗತಿಯ ಪಥದತ್ತ ಸಾಗಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಹೀಗಾಗಿ ದಲಿತ ಚಳುವಳಿ ಎನ್ನುವಂಥದ್ದು ಕರ್ನಾಟಕದಲ್ಲಿ ಹೊಸ ಥರದ ಒಂದು ಚಾಲನೆಯನ್ನು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದ ಸಂದರ್ಭದಲ್ಲಿ ಅನೇಕ ದಲಿತರು ಅಭಿವೃದ್ಧಿಯಾಗಿದ್ದಾರೆ ಮತ್ತು ಭೂಮಿಯನ್ನು ಪಡ್ಕೊಂಡಿದ್ದಾರೆ, ನೌಕರಿಯನ್ನು ಪಡ್ಕೊಂಡಿದ್ದಾರೆ, ರಾಜಕೀಯವಾಗಿ ಸಾಕಷ್ಟು ಮಂದಿ ಗುಚ್ಚಿಕೊಂಡಿದ್ದಾರೆ, ಬೆಳೆದಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ. ಅಂದರೆ ಅದರ ಹಿಂದೆ ದಲಿತ ಸಂಘರ್ಷ ಸಮಿತಿ, ಅದರ ಹಿಂದೆ ಆ ಚಳುವಳಿಯ ಒಂದು ಪ್ರಭಾವ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹೀಗಾಗಿ ನಿಮಗೆ ದಲಿತ ಚಳುವಳಿಯಲ್ಲಿ ಏನು ಎನ್ನುವಂಥದ್ದನ್ನು ಪ್ರಶ್ನೆ ಕೇಳ್ತಾರೆ, ಅವ ನೀವು ಬರೀಬೇಕಾಗುತ್ತೆ. ಭಾರತೀಯ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ವ್ಯವಸ್ಥೆಯ ವಿರುದ್ಧ ಹಾಗೂ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯದ ವಿರುದ್ಧ ದಲಿತರ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ದಲಿತ ಚಳುವಳಿ ಎಂದು ಕರೆಯುತ್ತೇವೆ. ಅಲ್ಲಿ ಭೀಮಸೇನ ಎಂಬ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಎನ್ನುವಂಥದ್ದನ್ನು ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಶ್ಯಾಮಸುಂದರ್ ಮತ್ತು DSS ಎಂದರೇನು ಎನ್ನುವಂಥದ್ದನ್ನು ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ದಲಿತ ಸಂಘರ್ಷ ಸಮಿತಿ ಎನ್ನುವಂಥದ್ದು ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ತಂದಿರತಕ್ಕಂಥವ್ರು ಯಾರು ಅಂತ ಕರೀತಾರೆ. ಇಲ್ಲಿ ಮೈಸೂರು ಮಹಾರಾಜರು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ದಲಿತ ಚಳುವಳಿಗೆ ಒಂದು ವಚನ ಕ್ರಾಂತಿಯ ಮೂಲಕ ಮುನ್ನುಡಿ ಬರೆದವರು ಯಾರು ಅಂತ ಕೇಳ್ತಾರೆ, ಅವಾಗ ಬಸವೇಶ್ವರರು. ಸೊ ಹೀಗೆ ಇಲ್ಲಿ ನಮಗೆ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಇರಬೇಕು ಎನ್ನುವಂಥದ್ದನ್ನು ಇಲ್ಲಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು. ಈ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ದಲಿತ ಚಳುವಳಿಯ
ವಿವರಿಸಿ ಅಥವಾ ದಲಿತ ಚಳುವಳಿ ಎಂದರೇನು ವಿವರಿಸಿ ಎನ್ನುವಂಥದ್ದನ್ನು ನಿಮಗೆ ಐದು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ದಲಿತ ಚಳುವಳಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ಸ್ವತಂತ್ರ ಪೂರ್ವದಲ್ಲಿ ದಲಿತ ಚಳುವಳಿ ಸ್ವಾತಂತ್ರ್ಯ ನಂತರದ ದಲಿತ ಚಳುವಳಿ ಎನ್ನುವಂಥದ್ದನ್ನು ನೀವು ಅಲ್ಲಿ ಬರೆದು ಈ ಮೂರು ಪಾಯಿಂಟ್ಸ್ಗಳನ್ನು ಹಾಕಿ ಇಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಹಾಕಿ ಅದರಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಒಂದು ವಿವರ ನೀವು ಬರೆದಿದ್ದಾದರೆ ಖಂಡಿತವಾಗಿ ಕೂಡ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಂದರೆ ಅದನ್ನು ನಾವು ತುಂಬ ಗಂಭೀರವಾದದ್ದು, ಇದು ತುಂಬ ಕಷ್ಟದ ಸಬ್ಜೆಕ್ಟು ಎನ್ನುವಂಥದ್ದನ್ನು ನಾವು ಅಂದ್ಕೊಂಡ್ರೆ ಅಲ್ಲಿ ಅಂಕಗಳು ನಮಗೆ ಸಿಗದೆ ಹೋಗು. ಹಾಗಾಗಿ ನಾವು ಕಷ್ಟಪಟ್ಟು ಓದಿದರೆ ಮಾತ್ರ ಇಲ್ಲಿ ಒಳ್ಳೆಯ ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ತದನಂತರ ಮುಂದಿನ ಒಂದು ತರಗತಿಯಲ್ಲಿ ಭಾರತದಲ್ಲಿ ಮಹಿಳಾ ಚಳುವಳಿಗಳ ಬಗ್ಗೆ ನಾವು ಕೆಲವು ಚರ್ಚೆಯನ್ನು ಮಾಡಬಹುದು. ಅಂದರೆ ದಲಿತ ಚಳುವಳಿ ಯಾವ ರೀತಿಯಾಗಿ ಹೊಸ ಕ್ರಾಂತಿಯನ್ನು ಹುಟ್ಟಾಕ್ತೋ ಅದೇ ರೀತಿಯಾಗಿ ಮಹಿಳಾ ಚಳುವಳಿಯೂ ಕೂಡ ಒಂದು ಸಾಮಾಜಿಕ ಚಳುವಳಿ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಚರ್ಚಿಸೋಣ.